नमस्ते शंकर परमात्म स्वरूपवागिरतक्कंत एल्ला प्रेक्षक बंधुगळ पादारविंदगळिगे नन्न शिरसाष्टांग नमस्कार। तुम्बा जन दीपगळ बग्गे स्वल्प कुतूहल जास्ति। हौदु दीपं परम ज्योति अंत हेळ्तेवे, दीपदिंदले परमात्मनन्न काण्तेवे। यावदे शुभ कार्य इरबहुदु दीपविल्लदे नडेयोल्ल, दीपवे मोदलु हच्चोदु। आदरू तुम्बा जन कुतूहल के ಒಳಪಟ್ಟುಬಿಟ್ಟಿದ್ದೀರಿ, ಆ ಕಮೆಂಟ್ಸಲ್ಲಿ ನೋಡ್ತಿರ್ತಾನೆ ಗುರುಗಳೇ ಎಷ್ಟು ದೀಪ, ಮೂರ ನಾಲ್ಕ ಐದ ಆರ, ಮನೆ ಒಳಗಡೆ ಯಾವ್ದು ಹಚ್ಚಬೇಕು, ಮನೆ ಹೊರಗಡೆ ಯಾವ್ದು ಹಚ್ಚಬೇಕು, ದೇವಸ್ಥಾನದಲ್ಲಿ ಎಷ್ಟು ಹಚ್ಚಬೇಕು, ಮನೇಲಿ ಎಷ್ಟು ಹಚ್ಚಬೇಕು, ಇಲ್ಲ ತೀರ್ಥಕ್ಷೇತ್ರಕ್ಕೆ ಹೋದಾಗ ಎಷ್ಟು ಹಚ್ಚಬೇಕು, ತುಂಬ ಇದೆ. ಇದೊಂದು ಈ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತಿದ್ರೆ ಇದೊಂದು ಅನಂತ ಅಂತಲೇ ಹೇಳಬಹುದು. ಆದರೂ ಮನೆಯಲ್ಲಿ ಎಷ್ಟು ದೀಪ ಹಚ್ಚಬೇಕು ಅನ್ನತಕ್ಕಂಥದ್ದು, ನಿಮ್ಮದು ಅಂತ ಒಂದು ಮನೆ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ಬಾಡಿಗೆ ಮನೆ ಇರ್ಬೋದು, ಸ್ವಂತ ಮನೆ, ಲೀಸ್ ಮನೆ, ಎಲ್ಲವೂ ನಿಮ್ಮ ಮನೆಯ ನೆನಪಿಟ್ಟುಕೊಳ್ಳಿ. ಬಾಡಿಗೆಗಿದ್ರೂ ಕೂಡ ನೀವು ಅದಕ್ಕೊಂದು ಬಾಡಿಗೆ ಕಟ್ತಿದ್ದೀರಿ, ಲೀಸ್ಗೆ ಹಾಕ್ಕೊಂಡಿದ್ದೀರಿ ಅಂದರೂ ಅದಕ್ಕೂ ಒಂದು ದುಡ್ಡು ಕೊಟ್ಟಿದ್ದೀರಿ, ಸ್ವಂತದ್ದು ಅಂತ ಕಟ್ಕೊಂಡಿದ್ದಾನೆ ಅದಕ್ಕೂ ಕೂಡ ದುಡ್ಡು ಕೊಟ್ಟಿದ್ದೀರಿ, ಹೌದಲ್ವಾ? ಯಾವುದು ನಮ್ಮ ಜೊತೆಲಿ ಬರೋದಿಲ್ಲ, ಅದು ಬಾಡಿಗೆ ಮನೆ ಇರ್ಬೋದು, ಲೀಸ್ ಮನೆ ಇರ್ಬೋದು, ಸ್ವಂತ ಮನೆ ಇರ್ಬೋದು, ಅದು ನಿಮ್ಮ ಮನೆ. ನಿಮ್ಮ ಮನೆಯಲ್ಲಿ ಕಂಪಲ್ಸರಿ ದೀಪ ಹಚ್ಚಬೇಕಾದರೆ ನಿತ್ಯ ಎರಡು ದೀಪದ ಆರಾಧನೆ ಅದ್ಭುತ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೌರಿಯ ಸಂಕೇತ ಹಾಗೂ ವಿಶೇಷವಾಗಿ ಶಿವನ ಸಂಕೇತ ಅಂತ ಹೇಳ್ತವೆ. ಆದಿ ದಂಪತಿಗಳು ಅಂತ ಹೇಳಿದ್ರೇ ಧರ್ಮಶಾಸ್ತ್ರದಲ್ಲಿ ಮೊದಲ ಪೂಜೆ ನಡೆಯೋದೇ ಶಿವಪಾರ್ವತಿಗೆ ಅಂತ. ಒಂದು ಶ್ರೀನಿವಾಸ ಪದ್ಮಾವತಿ ಕೂಡ ಆದಿ ದಂಪತಿಗಳ ಪೂಜೆ ಮಾಡಿಯೇ ಪಾಣಿಗ್ರಹಣ ಮಾಡಿತ್ತು. ಯಾರೇ ಆದರೂ ಒಂದು ಮನೆಗೆ ಕಳಶ ಅನ್ನತಕ್ಕಂಥದ್ದರ ಒಂದು ಲೆಕ್ಕಾಚಾರ, ಒಂದು ತಂದೆ ತಾಯಿ ಅಂದರೆ ಶಿವ ಪಾರ್ವತಿ ಅಂತ ಹೇಳ್ತವೆ. ಅದರಿಂದ ಮನೇಲಿ ಏನೇ ಒಂದು ಅನುಕೂಲ ಇರಲಿ, ಅನಾನುಕೂಲತೆ ಇರಲಿ, ಒಂದು ಪುಟ್ಟದಾಗಿ ಎರಡು ದೀಪವನ್ನು, ಒಂದು ಎರಡು ಇಂಚು ಮೂರು ಇಂಚಿನ ದೀಪವನ್ನು ಹಚ್ಚತಕ್ಕಂಥದ್ದರ ಒಂದು ಪ್ರಯತ್ನ ಮಾಡಿ. ಎರಡು ಬತ್ತಿಯ ದೀಪ, ಇಲ್ಲೊಂದು ಬತ್ತಿ ಇಲ್ಲೊಂದು ಬತ್ತಿ, ಎಡಗಡೆ ಒಂದು ಬಲಗಡೆ ಒಂದು ಹಚ್ಚಿಬಿಟ್ಟರೆ ಅದೊಂದು ಅದ್ಭುತ. ಒಂದು ಮೂರು ಇಂಚಿನ ದೀಪ ಸಾಕು ಮಕ್ಕಳು. ಅದಕ್ಕಿಂತ ಅಮ್ಮನಿಗಿಂತ ಅಂದವಿಲ್ಲ, ಅಮ್ಮನಿಗೆ ಮೀರಿದ ಅಕ್ಕರೆ ಇಲ್ಲ, ಅಮ್ಮ ಸೋಪಿಲ್ಲದೆ ಸ್ನಾನವೇ ಇಲ್ಲ. ಅಮ್ಮ ಸೋಪ್ ಬಳಸಿ ಶುದ್ಧತೆ ಗಳಿಸಿ. ಬದುಕಿನ ಸಂಜೀವಿನಿ, ನಮಾಮಿ ಶಂಕರ. ದೈವ ಬಲಕ್ಕಿಂತ ಮನೋಬಲ ದೊಡ್ಡದು. ನಿಮ್ಮ ಮನೋಬಲ ಯೋಗಬಲ ತಿಳಿದುಕೊಳ್ಳಬೇಕೇ? ಆಸ್ಕ್ ಗುರುಜಿಯಲ್ಲಿ ನೇರವಾಗಿ ನಿಮ್ಮ ಪ್ರಶ್ನೆಗಳಿಗೆ ಪುಟ್ಟ ಸಮಾಧಾನ. ಶ್ರೀ ಶ್ರೀ ರವಿಶಂಕರ್ ಗುರೂಜಿ. ನಿಮ್ಮ ಒತ್ತಡದ ಜೀವನದಿಂದ ನಿದ್ರಾ ಸಮಸ್ಯೆ ಆಗುತ್ತಿದೆಯೇ? ಎರಡು ಹನಿ ನಿದ್ರಾಮೃತ ತೈಲ ಬಳಸಿ ಜೀವನದಲ್ಲಿ ಉತ್ಸಾಹ ಚೈತನ್ಯ ಗಳಿಸಿ. ಬದುಕಿನ ಸಂಜೀವಿನಿ, ನಮಾಮಿ ಶಂಕರ. ಚಿಕ್ಕದು ಬೇಡ, ಎರಡು ಇಂಚ್ ಇದ್ರೂ ಸಾಕು, ಮೂರು ಇಂಚಿಗಿಂತ ಮೇಲೆ ಬೇಡ ಅಂತಲೇ ಹೇಳ್ತಾನೆ. ದಿನನಿತ್ಯ ಹಚ್ಚತಕ್ಕಂಥ ದೇವತಾ ಕಾರ್ಯಕ್ಕೆ ಎರಡಿಂಚಿನ ದೀಪ ಅತ್ಯಂತ ಶ್ರೇಷ್ಠ ಫಲ, ಮೂರಿಂಚಿನ ದೀಪವು ಕೂಡ ಅತ್ಯಂತ ಶ್ರೇಷ್ಠ ಫಲವನ್ನು ತಂದುಕೊಡುತ್ತೆ. ಒಂದು ರೀತಿ ಸಮಾಧಾನ, ಒಂದೊಳ್ಳೆಯದು ಒಂದು ಕೆಟ್ಟದ್ದು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದು ಸಮಾನಾಂತರವಾಗಿರಬೇಕು, ಹೆಚ್ಚಬಾರದು. ತುಂಬ ಒಳ್ಳೆಯವರಾದರೂ ಕೂಡ ದೋಚ್ಕೊಂಡು ಹೋಗ್ತಾರೆ, ತುಂಬ ಕೆಟ್ಟವರಾದರೂ ಕೂಡ ಅವರನ್ನು ಹೊಡೆದಾಕ್ತಾರೆ. ಅದು ಬ್ಯಾಲೆನ್ಸ್ ಇದ್ರೇ ಊಟಕ್ಕೆ ರುಚಿಯಾಗಿ ಎಷ್ಟು ಉಪ್ಪಿರಬೇಕೋ ಅಷ್ಟೇ ಖಾರ ಇರಬೇಕು, ಖಾರಕ್ಕೆ ತಕ್ಕಂಥ ಹುಳಿ ಇರಬೇಕು ಅನ್ನತಕ್ಕಂಥದ್ದು ಹೇಳ್ತೇವೆ. ವಿಪರೀತ ಆಗೋಯಿತು ಅಂದರೆ ಯಾರಿಗೂ ಅದಿಷ್ಟವಾಗೋದಿಲ್ಲ, ತಿನ್ನಲಾರರು. ತುಂಬ ಒಳ್ಳೆಯವನು ಕಣೋ, ಪೆಟ್ಟುಗಳೇ, ಎಲ್ಲರೂ ಅವನನ್ನು ಬಳಸ್ಕೊಳ್ಳೋದೆ. ತುಂಬ ಕೆಟ್ಟವನು ಕಣೋ, ಅವನ ಜೊತೇಲಿ ಯಾರೂ ಸಂಘ ಬೆಳೆಸೋದಿಲ್ಲ. ಸೊ ಆ ಮನೆಗೆ ಬರ್ತಾರೆ ಅಂದರೆ ಅನ್ನಪೂರ್ಣೇಶ್ವರಿಯಪ್ಪ, ಆ ಮನೆಗೆ ಹೋದರೆ ತುಂಬ ತೂಕದ ವ್ಯಕ್ತಿತ್ವ, ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿ ಆ ಒಂದು ವ್ಯಕ್ತಿಗಳ ಒಂದು ಭಾವನೆಗಳೊಂದಿಗೆ ಎಷ್ಟು ಅದ್ಭುತವಾಗಿ ನಡ್ಕೋತಾರೆ ಗೊತ್ತಿರ, ಅದೊಂದು ಮಾತಿದೆಯಲ್ಲ ಅದೊಂದು ಅದ್ಭುತ. ಯಾರಿಗೂ ನಾವು ಕೆಟ್ಟವ್ರದ್ದನ್ನು ಬಯಸಬಾರದು, ಯಾರಿಗೂ ತೀರಾ ಒಳ್ಳೆಯವರಾಗಿದ್ದು ಇರಬಾರದು ಅಂತ ಹೇಳ್ತವೆ. ಅದಕ್ಕೋಸ್ಕರ ಮನೆಯಲ್ಲಿ ಅತಿ ಮುಖ್ಯವಾಗಿ ಎರಡು ದೀಪವನ್ನು ಹಚ್ಚುವುದರಿಂದ ಅತ್ಯಂತ ಶ್ರೇಷ್ಠ ಫಲ ಕಾಣ್ತೀರಿ. ಸಮಾನಾಂತರ ಕಷ್ಟ ಸುಖ ಅನ್ನತಕ್ಕಂಥದ್ದು, ಸುಖ ದುಃಖ ಸಮಾನಾಂತರ, ಅಧಿಕಾರ ನಿರಾಧಿಕಾರ, ಅಧಿಕಾರವಿಲ್ಲದೇ ಇರತಕ್ಕಂಥದ್ದು, ಅಧಿಕಾರ ಬಂದಾಗ ಹಿಗ್ಗೋದು, ಅಧಿಕಾರವಿಲ್ಲದಿದ್ದಾಗ ಕುಗ್ಗೋದು, ದುಡ್ಡಿದ್ದಾಗ ತೀರಾ ಹಿಗ್ಗೋದು, ದುಡ್ಡಿಲ್ಲದಿದ್ದಾಗ ಕೊರಗೋದು, ಇದ್ಯಾವುದೂ ಆಗಬಾರದು ಅಂತ ಹೇಳ್ತವೆ. ಆ ಒಂದು ಬ್ಯಾಲೆನ್ಸ್ಗೋಸ್ಕರ ಯಾವುದೇ ದುಃಖ ಬಂದರೂ ಇನ್ನೊಬ್ಬರು ಸಮಾಧಾನ ಮಾಡಲಿಕ್ಕೆ ಇರಬೇಕು, ತೀರಾ ಸಮಾಧಾನದಲ್ಲಿದ್ದಾಗಲೂ ಕೂಡ ಅದಕ್ಕೊಂದು ಬ್ಯಾಲೆನ್ಸಿಂಗ್ ಇರಬೇಕು ಅನ್ನೋ ಕಾರಣಕ್ಕೆ ಎರಡು ದೀಪ ಹಚ್ಚತಕ್ಕಂಥದ್ದು ಸರ್ವಶ್ರೇಷ್ಠ ಫಲವಾಗಿರುತ್ತೆ. ಒಳ್ಳೆಯದಾಗಲಿ. ನಮಸ್ತೆ ಶಂಕರ್.
ಹೇಳಿ.